ಹೆಣ್ಣು ಹಿಂದೆ ನಾವು ಹೋದ್ರೆ ಚೀಪ್, ಅವರು ನಮ್ಮ ಹಿಂದೆ ಬರಬೇಕು. ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳ ಕಲರವ ಹೆಚ್ಚಾಗಿದೆ, ಆದರೆ ಕೆಲವರಿಗೆ ಮಾತ್ರ ಒಂಟಿತನ ಕಾಡ್ತಿದೆ. ಅದರಲ್ಲಿ ಶಮನ್ ಸಹ ಒಬ್ಬರು. ಈ ಬಗ್ಗೆ ಅವರೇ ಹಲವು ಬಾರಿ ಹೇಳಿಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ. ಜಂಟಿಯಾಗುವ ಬಗ್ಗೆ ಆಗಾಗ ಮಾತನಾಡ್ತಿರ್ತಾರೆ. ಅದೇ ರೀತಿ ಇಂದು ಪ್ರಶಾಂತ್ ಸಂಬರ್ಗಿ ಅವರ ಬಳಿ ಈ ವಿಚಾರದ ಕುರಿತು ಹೇಳಿದ್ದು, ಇದಕ್ಕೆ ಸಂಬರ್ಗಿ ಬುದ್ಧಿವಾದ ಹೇಳಿದ್ದಾರೆ. ಈ ಬಾರಿ ಮುಂದಿನ ವಾರ ಸುದೀಪ್ ಸರ್, ಶಮಂತ್ ಬಿಟ್ಟರೆ ನೀವು ಯಾರ ಹತ್ತಿರವೂ ಕಾಣಿಸಿಕೊಳ್ಳುವುದಿಲ್ಲವಲ್ಲ ಎಂದು ಹೇಳಬೇಕು. ಹಂಗ್ ಮಾಡ್ತೀನಿ ಎಂದು ಪ್ರಶಾಂತ್ ಸಂಬರ್ಗಿ ಹಾಗೂ ಚಕ್ರವರ್ತಿ ಅವರು ಕುಳಿತಾಗ ಶಮಂತ್ ಹೇಳ್ತಾರೆ. ಆಗ ಪ್ರತಿಕ್ರಿಯಿಸಿದ ಸಂಬರ್ಗಿ, ಸುಮ್ನಿರು, ನೀನು ಏನೂ ಮಾಡಬೇಡ, ಅವಾಗ್ಲೇ ಹೇಳಿದ್ದೀನಿ, ಹುಡುಗಿರನ್ನ ನೀನು ಚೇಸ್ ಮಾಡಬೇಡ, ಅವರು ನಿನ್ನನ್ನು ಚೇಸ್ ಮಾಡಬೇಕು, ಲೈಫ್ನಲ್ಲಿ ಪಾಠ ಹೇಳಿಕೊಟ್ಟಿದ್ದೇನೆ ನಿನಗೆ ಎಂದು ಹೇಳಿದ್ದಾರೆ. ಹೆಣ್ ಹಿಂದೆ ನಾವು ಹೋದ್ರೆ ಚೀಪ್, ಅವರು ನಮ್ಮ ಹಿಂದೆ ಬರಬೇಕು ಎಂದು ಬುದ್ಧಿವಾದ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಶಮಂತ್, ನಾನು ಯಾರ ಹಿಂದೆ ಹೋದೆ ಇವಾಗ ಎಂದು ಪ್ರಶ್ನಿಸಿದ್ದಾರೆ. ಹೋಗ್ತಿದೀಯಲ್ಲ, ಈಗ ಹೇಳಿದ್ಯಲ್ಲ, ಪ್ರಶಾಂತ್ ಹೇಳಿದ್ದಾರೆ. ಈ ಮೂಲಕ ಶಮಂತ್ಗೆ ತಿಳಿದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿರುವುದು ಹೆಚ್ಚು ಕಂಡು ಬರ್ತಿದೆ. ಒಂದೆಡೆ ಅರವಿಂದ್ ದಿವ್ಯಾ ಹುಡುಗ, ಮತ್ತೊಂದೆಡೆ ಮಂಜು ದಿವ್ಯಾ ಸುರೇಶ್ ಜೋಡಿಯಾಗಿದ್ದಾರೆ. ಆದರೆ ಶಮಂತ್ಗೆ ಮಾತ್ರ ಒಂಟಿತನ ಕಾಡ್ತಿರುತ್ತದೆ. ಈ ಬಗ್ಗೆ ಶಮಂತ್ ದಿವ್ಯಾ ಹುಡುಗ ಬಳಿ ಮಾತನಾಡಿದ್ದು, ಕಷ್ಟ ಸುಖ ಹಂಚಿಕೊಳ್ಳಲು ನೀವು ಜೋಡಿಯಾಗಿದ್ದೀರಿ, ನನಗೆ ಯಾರೂ ಇಲ್ಲ ಎಂದು ಹೇಳಿಕೊಂಡಿದ್ರು. ಆಗ ಯಾವುದೇ ವಿಚಾರ ಇದ್ದರೂ ನನ್ನ ಬಳಿ ಹಂಚಿಕೋ ಎಂದು ದಿವ್ಯಾ ಹುಡುಗ ಹೇಳಿದ್ರು. ಇದೀಗ ಕಿಚ್ಚ ಸುದೀಪ್ ಸಹ ವಾರದ ಪಂಚಾಯಿತಿಯಲ್ಲಿ ಭಾಗವಹಿಸದಿದ್ರು ವಾಯ್ಸ್ ನೋಟ್ ಮೂಲಕ ಸ್ಪರ್ಧಿಗಳಿಗೆ ತಿಳಿದಿದ್ದಾರೆ. ಇದರಲ್ಲಿ ಜೋಡಿ ಬಗ್ಗೆ ಸಹ ಮಾತನಾಡಿದ್ದು, ಬೇರೆ ಯಾರೊಂದಿಗೂ ಬೆರೆಯುತ್ತಿಲ್ಲ ಎಂದು ಹೇಳಿದ್ದಾರೆ. ಇದೇ ಹೊತ್ತಲ್ಲಿ ಹುಡುಗಿರಿಗೆ ಹತ್ತಿರವಾಗಲು ಶಮಂತ್ ಪ್ರಯತ್ನಿಸುತ್ತಿದ್ದು, ಇದಕ್ಕೆ ಸಂಬರ್ಗಿ ಅವರು ಬುದ್ಧಿವಾದ ಹೇಳಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.